ಕರ್ನಾಟಕದ ಪ್ರಯಾಣಿಕರಿಗೆ ಒಂದು ಒಳ್ಳೆ ಸುದ್ದಿ ಹಾಗೂ ಸಿಹಿ ಸುದ್ದಿ ಅಂತಲೇ ಹೇಳಬಹುದು. ಇಷ್ಟು ದಿನ ನಾವು ಪ್ರೈವೇಟ್ ಬಸ್ಗಳನ್ನು ಬಳಸ್ತಾ ಇದ್ವಿ, ಎಸ್ಪೆಷಲಿ ಸ್ಲೀಪರ್ ಬಸ್ಗಳನ್ನು ಬಳಸ್ತಾ ಇದ್ವಿ ಎಲ್ಲಾದರೂ ಒಂದು ಲಾಂಗ್ ಟ್ರಿಪ್ ಹೋಗಬೇಕಾದ್ರೆ. ಆದರೆ ಈಗ ನಮ್ಮ ಕರ್ನಾಟಕ ರಾಜ್ಯದ ಸಾರಿಗೆ ಸಂಸ್ಥೆ ಅವರು ಒಂದು ಹೊಸ ಸ್ಲೀಪರ್ ಬಸ್ನ ಲಾಂಚ್ ಮಾಡಿದ್ದಾರೆ. ಕೆ ಎಸ್ ಆರ್ ಟಿ ಸಿ ವೋಲ್ವೋನ್ 9600 ಸ್ಲೀಪರ್ ಕೋಚ್ ಅಂತ. ಸದ್ಯಕ್ಕೆ 15 ಬಸ್ಗಳನ್ನ ಇವತ್ತು ವಿಧಾನಸೌಧ ಮುಂದೆ ಮುಖ್ಯಮಂತ್ರಿಯಾದ ಬಸವರಾಜ ಬೊಮ್ಮಾಯಿ ಅವರು ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ಏನು ಸ್ಪೆಷಾಲಿಟಿ ಇದಕ್ಕೂ ಹಾಗೂ ಖಾಸಗಿ ಬಸ್ಗಳ ಇರುವ ಅಂತರವೇನು, ಯಾವ ರೀತಿಯಾದ ಫೆಸಿಲಿಟೀಸ್ ಇದೆ ಈ ಬಸ್ಸಲ್ಲಿ ಅಂತ ಈಗ ನೋಡೋಣ, ಬನ್ನಿ. ಯಾವೇ ರಾಜ್ಯಕ್ಕೆ ಹೋದರೂ ಕೂಡ ಎಲ್ಲರೂ ಕೂಡ ಕರ್ನಾಟಕ ಬಸ್ಗಳನ್ನೇ ಬಳಸಬೇಕು ಅಂತ ಪ್ರಯಾಣಿಕರು ವೇಟ್ ಮಾಡ್ತಿರ್ತಾರೆ. ಮಹಾರಾಷ್ಟ್ರ ಆಗಲಿ, ತಮಿಳ್ನಾಡು ಆಗಲಿ, ಕೇರಳ ಆಗಲಿ, ಗೋವಾ ಆಗಲಿ, ಆಂಧ್ರ ಪ್ರದೇಶ ಆಗಲಿ, ತೆಲಂಗಾಣ ಆಗಲಿ, ಅವರ ರಾಜ್ಯ ಸಾರಿಗೆ ಬಸ್ಗಳು ಇದ್ದರೂ ಕೂಡ ಅವರು ಪರವಾಗಿಲ್ಲ, ಒಂದು 5 ನಿಮಿಷ ತಡವಾದರೂ ಪರವಾಗಿಲ್ಲ, ನಮ್ಮ ಬಸ್ಗಳನ್ನೇ ಪ್ರಯಾಣ ಮಾಡಬೇಕು ಅಂತ ಬಹಳಷ್ಟು ಹೊತ್ತು ಕಾಯ್ಕೊಂಡು ನಮ್ಮ ಬಸ್ಗಳಲ್ಲೇ ಹತ್ಕೊಂಡು ಬರ್ತಾರೆ. ಯಾಕೆಂದರೆ ಆ ರೀತಿಯಾದ ಒಂದು ಫೆಸಿಲಿಟಿ. ಈ ಬಸ್ಸಲ್ಲೂ ಕೂಡ ಅದೇ ರೀತಿಯಾದ ಒಂದು ಫೆಸಿಲಿಟಿ, ಅದೇ ರೀತಿಯಾದ ಒಂದು ಲಕ್ಸುರಿ ಕೂಡ ನಮ್ಮ ಕರ್ನಾಟಕದ ಕೆ ಎಸ್ ಆರ್ ಟಿ ಸಿ ನಿಗಮ ಮಂಡಳಿ ಕೊಟ್ಟಿದ್ದಾರೆ. ಇದರಲ್ಲಿ ಏನೇನು ಸ್ಪೆಷಾಲಿಟಿ ಅಂತ ನೋಡೋದಾಗಿದ್ದರೆ, ಇದರಲ್ಲಿ ವಿನ್ಯಾಸಗೊಳಿಸಿದ ಪ್ಯಾನೋರಮಿಕ್ ವಿಂಡೋಗಳು ಹೊಂದಿರುವ ಕೆ ಎಸ್ ಆರ್ ಟಿ ಸಿ ವೋಲ್ವೊ. ಇದರಲ್ಲಿ ನೋಡಿ, ಇದೊಂದು ಪ್ಯಾನೋರಮಿಕ್ ವಿಂಡೋಸ್, ಎಲ್ಲ ಕಡೆಯೂ ಕೂಡ ವಿಂಡೋಸ್ ಇರುತ್ತೆ. ನೀವೇನಾದರೂ ಒಂದು ವೇಳೆ ಮಂಗಳೂರಲ್ಲಿರೋ ಘಾಟ್ ಸೆಕ್ಷನ್ ಆಗಿರಲಿ, ಗೋವಾಗೆ ಹೋಗ್ತಾ ಇರೋ ಕೋಸ್ಟಲ್ ಸೆಕ್ಷನ್ ಆಗಿರಲಿ, ಆದರೆ ಇಲ್ಲಾಂದರೆ ಬೇರೆ ಕಡೆ ಹೋಗೋ ರೀತಿಯಾದ ಕೋಸ್ಟಲ್ ಸೆಕ್ಷನ್ ಆಗಿರಲಿ, ಅಲ್ಲಿ ನೋಡೋದಾದರೆ ಈ ಥರ ಪ್ಯಾನೋರಮಿಕ್ ಕ್ಲಿಯರ್ ವ್ಯೂ ಸಿಗುತ್ತೆ. ಇಲ್ಲಿ ನೋಡಿ ವಿಧಾನಸೌಧ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಅದೇ ರೀತಿಯಾದ ಒಂದು ಪ್ಯಾನೋರಮಿಕ್ ಕ್ಲಿಯರ್ ವ್ಯೂ ಕೂಡ ಈ ಬಸ್ಸಲ್ಲಿ ನೀವು ಕುಳಿತುಕೊಂಡು ಹೋದಾಗ ಸಿಗುತ್ತೆ. ಆಮೇಲೆ ಬೇರೆ ಏನಿದೆ ಇದರಲ್ಲಿ, ಈ ಕಡೆ ನೋಡಿದ್ರೆ ಇಬ್ಬರು ಮಲ್ಕೋಬೋದು, ಅದು 40 ಆಸನಗಳು, 2x1 ಸರಂಚಕೋಣೆಯಿಂದ ಪ್ರಯಾಣಿಕರ ಮಲಗುವ ಮತ್ತು ಕುಳಿತುಕೊಳ್ಳುವ ಸ್ಥಾನಗಳಲ್ಲಿದೆ. ಅದೇ ರೀತಿ ಪ್ರಯಾಣಿಕರಿಗೆ ಉತ್ತಮ ದರ್ಜೆಯ ಸುರಕ್ಷತೆಗಾಗಿ ಸುಧಾರಿತ ಆಸನ ಹೊಂದಿದೆ. ಈ ಬಸ್ಸಲ್ಲಿ ಮಲಗೋದು ಮಾತ್ರ ಇಲ್ಲ, ಇವಾಗ ಕೂತ್ಕೊಳ್ಳೋಕ್ಕೂ ಒಂದು ಒಳ್ಳೆ ರೀತಿಯಾದ ಒಂದು ಆಸನ ಇದೆ. ಅಲ್ಲಿ ನೋಡಿ, ವೋಲ್ವೊ ಅಂತ ಒಂದು ಲೆದರ್ ಒಂದು ರೆಕ್ಸಿನ್ನ ಬಳಸ್ಕೊಂಡು ಅದಕ್ಕೆ ಆಸನ ಇದೆ ಅಲ್ವಾ, ಅದು ನೀವು ಕೂತ್ಕೊಂಡು ಅದ್ರ ಮೇಲೆ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಬಹಳಷ್ಟು ಹೊತ್ತು ಮಲಗಿದ್ದೀವಿ, ಇವಾಗ ಕೂತ್ಕೊಂಡು ಹೋಗೋಣ ಅಂದರೆ ಆ ರೀತಿಯಾದ ಒಂದು ಸೌಲಭ್ಯ ಕೂಡ ಇದರಲ್ಲಿ ಇದೆ. ಇದರಲ್ಲಿ ಪಿ ಯು ಫೋಮ್ ಸ್ಲೀಪರ್ ಆಸನ ಜೊತೆಗೆ ಬ್ಯಾಕ್ ರೆಸ್ಟ್ನ ಪ್ರೀಮಿಯಂ ದರ್ಜೆಯ ರೆಕ್ಸಿನ್ನಿಂದ ಹೊದಿಸಲಾಗಿದೆ. ಆಮೇಲೆ ಆ್ಯಂಟಿ ಸ್ಲೀಪ್ ಪಿ ಯು ಫೋಮ್ ಲ್ಯಾಡರನ್ನು ಪ್ರತಿ ಮೇಲಿನ ಬರ್ತ್ನಲ್ಲಿ ಕೆಳಗಿನ ಬರ್ತ್ನ ಗಣಕೃತಿಯೊಂದಿಗೆ ಅಳವಡಿಸಿ ಬಳಪಡಿಸಲಾಗಿದೆ. ಗ್ಯಾಂಗ್ವೇ ಬದಿಯಲ್ಲಿರುವ ಪ್ರತಿ ಆಸನ ಕ್ಯೂಬಿಕಲ್ನಲ್ಲಿಯೂ ಪಿ ಯು ಓಲ್ಡ್ ಸೈಡ್ ಸಪೋರ್ಟ್ ನೀಡಲಾಗಿದೆ. ಬರ್ತ್ ಕ್ಯೂಬಿಕಲ್ ಇಂಟಿಗ್ರೇಟೆಡ್ ಪ್ರಕರಿಗಳು, ರೀಡಿಂಗ್ ಲೈಟ್ಸ್ ಎರಡು ಇರುತ್ತೆ ರೀಡಿಂಗ್ ಲೈಟ್ಸ್ ಇದರಲ್ಲಿ, ಅದು ವಿನಃ ಏರ್ ವೆಂಟ್ಸ್, 2 USB ಪೋರ್ಟು, ಮೊಬೈಲ್ ಹೋಲ್ಡರ್ ಎಲ್ಲ ಕೂಡ ಇರುತ್ತೆ. ನೀವೇನಾದರೂ ಚಾರ್ಜಿಂಗ್ ಮಾಡಬೇಕು, ನೀವು ಬಸ್ಸಲ್ಲಿ ಪ್ರಯಾಣ ಮಾಡ್ತಿರುವಾಗಂದರೆ ಇದರಲ್ಲಿ ನಿಮಗೆ USB ಪೋರ್ಟು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾದ ಚಾರ್ಜಿಂಗ್ ಪಾಯಿಂಟು ಕೂಡ ಇದೆ ಅದರಲ್ಲಿ, ಅದನ್ನೆಲ್ಲವನ್ನು ಬಳಸ್ಕೊಂಡು ನೀವು ಇದರಲ್ಲಿ ಚಾರ್ಜಿಂಗ್ ಮಾಡ್ಬೋದು ಹಾಗೂ ನಿಮ್ಮ ಮೊಬೈಲ್ನ ಲ್ಯಾಪ್ಟಾಪ್ಗಳನ್ನು ಬಳಸ್ಕೋಬೋದು. ಈ ರೀತಿಯಾದ ಒಂದು ಹೊಸ ಬಸ್ನ ಈಗ ನಮ್ಮ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯವರು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಇವಾಗ ನೀವೆಲ್ಲಾದರೂ ನೀವು ಬೆಂಗಳೂರಿಂದ ಹೈದರಾಬಾದ್ಗೆ ಹೋಗಲಿ, ಬೆಂಗಳೂರಿಂದ ಪಣಜಿಗೆ ಹೋಗಲಿ, ಗೋವಾಗೆ ಹೋಗಿ, ಎರ್ನಾಕುಲಂ ಹೋಗಲಿ, ತ್ರಿವಾಂಡ್ರಮ್ ಹೋಗಲಿ, ತ್ರಿಶೂರ್ ಹೋಗಲಿ, ಪೂನಾ ಆಗಲಿ, ಎಲ್ಲ ಕಡೆಯೂ ಈ ಬಸ್ನ ಶುರು ಮಾಡ್ತಿದ್ದಾರೆ. ಸದ್ಯಕ್ಕೆ 10 ಕಡೆ ಈ ಬಸ್ ಹೋಗುತ್ತೆ. ಅದೆಲ್ಲವೂ ಸೆಕೆಂದ್ರಾಬಾದ್, ಹೈದರಾಬಾದ್, ಎರ್ನಾಕುಲಂ, ತಿರುವನಂತಪುರಂ, ತ್ರಿಶೂರ್, ಗೋವಾ, ಕುಂದಾಪುರ ಹಾಗೂ ಮಂಗಳೂರು ಕಡೆ ಸದ್ಯಕ್ಕೆ ಈ ಬಸ್ ಚಾಲನೆಯನ್ನು ಶುರು ಮಾಡ್ತಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯವರು. ಕ್ಯಾಮ್ರಾಮ್ಯಾನ್ ಮಧು ಜೊತೆ ಸಗಾಯರಾಜ್, ಕರ್ನಾಟಕ ತಕ್ ಬೆಂಗಳೂರು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.